ದೇಶದಲ್ಲಿ ದಿನ ಕಳೆದಂತೆ ಕೊರೋನಾ ವೈರಸ್ ಸೋಂಕು ವ್ಯಾಪಿಸುತ್ತಾ ಇದೆ ಅಂದ್ರೆ ಸಂಖ್ಯೆಗಳು ಕೂಡ ದಿನನಿತ್ಯ ಹೆಚ್ಚಾಗ್ತಾ ಇದೆ ಸದ್ಯಕ್ಕೆ ಭಾರತದಲ್ಲಿ 137 ಕ್ಕಿಂತ ಜಾಸ್ತಿ ಮಂದಿಗೆ ಕೊರೋನಾ ವೈರಸ್ ಸೋಂಕು ತಗುಲಿದೆ ಅನ್ನೋ ವಿಚಾರ ಗೊತ್ತಾಗಿದೆ ದಿನಕ್ಕೆ ಸೋಂಕಿತರ ಸಂಖ್ಯೆ ಕೊರೋನಾ ವೈರಸ್ ಗೆ ಜಾಸ್ತಿ ಆಗ್ತಾ ಇದೆ ಅದು ವ್ಯಾಪಿಸಿಕೊಂಡು ಹೋಗ್ತಾ ಇದೆ ಅಂದ್ರೆ ಒಂದತರ ಆಘಾತಕಾರಿ ವಿಚಾರ ಇನ್ನು ಇಸ್ಲಾಮಿಕ್ ದೇಶಗಳಾದ ಇರಾನ್ ಹಾಗೇನೇ ಇಟಲಿಯಲ್ಲೂ ಕೂಡ ಸಾವಿನ ಮೃದಂಗವನ್ನ ಬಾರಿಸ್ತಾ ಇದೆ ಕೊರೋನಾ ವೈರಸ್ ಇನ್ನು ವಿದ್ಯಾರ್ಥಿಗಳು ಭಕ್ತರು ಬಳಲ್ತಾ ಇದ್ದಾರೆ ಅವರಿಗೆ ವಾಪಸ್ ಬರೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ ಭಾರತೀಯರಿಗೆ ಇನ್ನು ಸರ್ಕಾರ ಏನೋ ನಿರ್ಧಾರ ಮಾಡಿದೆ ಬಟ್ ಈಗಾಗ ಅಲ್ಲೂ ಕೂಡ ಹೆಲ್ತ್ ಚೆಕಪ್ ಆಗಬೇಕಾಗುತ್ತೆ ಒಂದು ವೇಳೆ ನೆಗೆಟಿವ್ ಇದ್ದರೆ ಮಾತ್ರ ಭಾರತಕ್ಕೆ ವಾಪಸ್ ಕರೆತರೋದಕ್ಕೆ ಸಾಧ್ಯ ಇದೆ सो विमान इवते होरटिदे आदरे ईगागले सोंकु इद्दवरन्न करे तरदे इरोदक्के अंद्रे अल्ले बिट्टु बरोदक्के निर्धारवन्न माडलागिदे सोंक यारिगिल्ल नेगेटिव यारिगे बरुत्ते अवरन्न मात्र विमान हत्तोदक्के ईग भारत सरकार निर्धारवन्न माड्कोंडिरोदु कोरोना सोंकु पत्तेयादवरिगे इरान्नल्ले चिकित्सेयन्न नीडलागुत्ते इरान्न राजधानी तेहरान्नल्ली चिकित्से कोडिसो निट्टिनल्ली एल्ला सिद्धतेगळु कूड आगिदे ಒಂದು ಅಥವಾ ಎರಡು ಫ್ಲೈಟ್ ನಲ್ಲಿ ಸೋಂಕು ಇಲ್ಲದವರನ್ನ ವಾಪಸ್ ಕರ್ಕೊಂಡು ಬರಬೇಕು ಅಂತ ಭಾರತ ನಿರ್ಧಾರವನ್ನ ಮಾಡಿಕೊಂಡಿದೆ ಇನ್ನು ಭಾರತದಲ್ಲಿ ಕೊರೋನಾ ವೈರಸ್ ದಾಳಿಗೆ ಮೂವರು ಬಲಿಯಾಗಿದ್ದಾರೆ ಕರ್ನಾಟಕ ಆಯಿತು ದೆಹಲಿ ಆಯಿತು ಇದೀಗ ಮಹಾರಾಷ್ಟ್ರದಲ್ಲಿ ಓರ್ವನ ಸಾವಾಗಿದೆ ಬಲಿಯಾಗಿದ್ದಾರೆ ಮೊದಲ ಬಲಿಯಾಗಿದ್ದು ನಮ್ಮ ಕರ್ನಾಟಕದಲ್ಲಿ ಕಲಬುರಗಿಯಲ್ಲಿ ಅದಾದ್ಮೇಲೆ ದೆಹಲಿಯಲ್ಲಿ ಆಯಿತು ಅದಾದ್ಮೇಲೆ ಈಗ ಮಹಾರಾಷ್ಟ್ರದಲ್ಲಿ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಕೊರೋನಾ ಸೋಂಕಿತರ ಸಂಖ್ಯೆ ಒಟ್ಟು ಈಗ ಭಾರತದಲ್ಲಿ 143 ಆಗಿದೆ ನಾನಾಗ್ಲೇ ಹೇಳ್ತಿದ್ನಲ್ಲ ಆಘಾತಕಾರಿ ವಿಚಾರ ಅಂದ್ರೆ ದಿನದಿಂದ ದಿನಕ್ಕೆ ಈ ಸಂಖ್ಯೆಯಲ್ಲಿ ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಅಂತೂ ಆಗ್ತಿಲ್ಲ ನಿನ್ನೆ ಒಂದೇ ದಿನ ಹೊಸದಾಗಿ 14 ಪಾಸಿಟಿವ್ ಕೇಸ್ಗಳು ಬಂದಿದೆ ಅದರಲ್ಲಿ ಮಹಾರಾಷ್ಟ್ರದಲ್ಲಿ ಅಂತೂ ದಿನನಿತ್ಯ ಜಾಸ್ತಿ ಆಗ್ತಾ ಇದೆ ಅತಿ ಹೆಚ್ಚು ಅಂದ್ರೆ 39 ಎರಡನೇ ಸ್ಥಾನದಲ್ಲಿ ಕೇರಳ ಇದೆ ಹರಿಯಾಣ ಉತ್ತರ ಪ್ರದೇಶದಲ್ಲಿ ತಲಾ 15 ಮಂದಿ ಸೋಂಕಿತರಿದ್ದಾರೆ ಇನ್ನು ಭಾರತ ದೇಶದಲ್ಲಿ 5ನೇ ಸ್ಥಾನದಲ್ಲಿದೆ ನಮ್ಮ ರಾಜ್ಯ ಜನ ಆತಂಕಕ್ಕೊಳಗಾಗಿದ್ದಾರೆ ದಿನನಿತ್ಯ ಪಾಸಿಟಿವ್ ಕೇಸಸ್ ಜಾಸ್ತಿ ಆಗ್ತಾ ಇದೆ ಬಲಿಯಾಗುವವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಜೊತೆಗೆ ಈಗ ಜನ ಮುನ್ನೆಚ್ಚರಿಕೆ ಕ್ರಮಗಳನ್ನು ಆರೋಗ್ಯ ಇಲಾಖೆ ಸರ್ಕಾರ ಏನು ಕೈಗೊಳ್ಳಬೇಕು ಜನಸಾಮಾನ್ಯರು ಫಾಲೋ ಮಾಡಬೇಕು ಅಂತ ಹೇಳಿದೆ ಅವೆಲ್ಲವನ್ನು ಕೂಡ ಫಾಲೋ ಮಾಡ್ತಾ ಇದ್ದಾರೆ ಇನ್ನು ಜನಸಂದಣಿ ಸದಾ ಗಿಜಿಗುಡ್ತಾ ಇದ್ದ ಎಲ್ಲಾ ಪಬ್ಲಿಕ್ ಪ್ಲೇಸ್ ಗಳು ಸದ್ಯಕ್ಕೆ ಬಿಕೋ ಅಂತ ಇದೆ ಪ್ರಯಾಣಿಕರು ಕಾಣ್ತಾ ಇಲ್ಲ ರೈಲ್ವೆ ಸ್ಟೇಷನ್ ಇರಲಿ ಬಸ್ ಸ್ಟ್ಯಾಂಡ್ ಇರಲಿ ಜೊತೆಗೆ ಬೆಂಗಳೂರಲ್ಲಿ ನಮ್ಮ ಮೆಟ್ರೋ ಇರಲಿ ಎಲ್ಲೂ ಕೂಡ ಜನಸಂದಣಿಯಲ್ಲಿ ಜನ ಸೇರೋದಕ್ಕೆ ಬಯಸ್ತಾ ಇಲ್ಲ ಅಂದ್ರೆ ಅಲ್ಲಿ ಹೋಗ್ಬಿಟ್ರೆ ಯಾರಿಗಿರುತ್ತೋ ಏನು ಕಥೆನೋ ಅದು ನಮಗೂ ಕೂಡ ಅಂಟ್ಕೊಂಡ್ಬಿಟ್ರೆ ಕಷ್ಟ ಯಾಕಂದ್ರೆ ಚಿಕಿತ್ಸೆನೇ ಇಲ್ಲ ಅಂತ ಜಗತ್ತಿನಾದ್ಯಂತ ಜನ ಹೇಳ್ತಾ ಇದ್ದಾರೆ ಜೊತೆಗೆ ಅದೇನೋ ಕಾಂಬಿನೇಷನ್ ಎಲ್ಲಾ ವೈದ್ಯರು ಕೊಡ್ತಾ ಇದ್ದಾರೆ ಅವರು ಕೂಡ ನಿರಂತರವಾಗಿ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಬಟ್ ಇವಾಗ ಒಂದ್ಸತಿ ಬಂದ್ರೆ ಸಾವೇ ಕನ್ಫರ್ಮ್ ಅಂತ ಜನ ಹೆದರ್ಕೊಂಡಿರೋದು ಹಂಗಿರೋದಿಲ್ಲ ಕೊರೋನಾ ವೈರಸ್ ಅಟ್ಯಾಕ್ ಆದ ತಕ್ಷಣ ಸತ್ತು ಹೋಗ್ಬಿಡ್ತಾರೆ ಅಂತಲ್ಲ ಅದಕ್ಕೆ ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ಅನ್ನು ತಗೊಳ್ಳಬೇಕು ಅದಕ್ಕೆ ಸ್ಟೇಜಸ್ ಅಂತ ಇರುತ್ತೆ 1 2 3 4ನೇ ಹಂತ ಅಂತ ಇರುತ್ತೆ ಸದ್ಯಕ್ಕೆ ಈಗ ನಮ್ಮ ರಾಜ್ಯದಲ್ಲಿ 1 ಮತ್ತೆ 2ನೇ ಹಂತದಲ್ಲಿ ಇದೆ ಹಾಗಾಗಿ ಹೆದರ್ಕೊಳ್ಳುವಂತ ಪರಿಸ್ಥಿತಿ ಏನು ಇಲ್ಲ ಬಟ್ ಭಾರತದಲ್ಲಿ ಸದ್ಯಕ್ಕೆ 3 ಬಲಿಯಾಗಿದೆ ಅದರ ಜೊತೆಗೆ ಪಾಸಿಟಿವ್ ಕೇಸಸ್ ಈಗ 143 ಕ್ಕೆ ಏರಿಕೆ ಆಗಿದೆ ಜಗತ್ತಿನಲ್ಲಿನ ಅಂಕಿ ಅಂಶಗಳನ್ನು ನೋಡೋದಾದ್ರೆ ಇಲ್ಲಿವರೆಗೂ ವಿಶ್ವದಲ್ಲಿ ಕೊರೋನಾ ವೈರಸ್ ಗೆ 7965 ಜನ ಬಲಿಯಾಗಿದ್ದಾರೆ
ಈ ಕೊರೋನಾ ವೈರಸ್ ಗೆ 7965 ಜನ ಬಲಿಯಾಗಿದ್ದಾರೆ ನೆನ್ನೆ ಒಂದೇ ದಿನ ಸಾವನ್ನಪ್ಪಿದ್ದಾರೆ ಸುಮಾರು 1000 ಜನ ಅಂತ ಅಂದಾಜು ಮಾಡಲಾಗ್ತಾ ಇದೆ ವೈರಸ್ ದಾಳಿಗೆ ಒಳಗಾದವರು 198178 ಜನ ಇನ್ನು ಹೆಮ್ಮಾರಿ ಹೊರತಕ್ಕೆ ಕಂಪ್ಲೀಟ್ ಆಗಿ ಸ್ತಬ್ಧವಾಗಿರೋದು ತತ್ರವಾಗಿರೋ ದೇಶಗಳು ಅಂತಂದ್ರೆ ಅದು ಇಟಲಿ ಹಾಗೇನೆ ಇರಾನ್ ಸಾವಿನ ಸಂಖ್ಯೆಯಲ್ಲಿ ಚೀನಾ ಹಿಂದಿಕ್ಕೋಕೆ ಈಗ ಇಟಲಿ ಹೊರಟು ಬಿಟ್ಟಿದೆ ಅಷ್ಟು ಸಾವು ನೋವುಗಳು ಈ ವೈರಸ್ ನಿಂದ ಇಟಲಿಯಲ್ಲಿ ಸಂಭವಿಸುತ್ತಾ ಇದೆ ಚೀನಾದಲ್ಲಿ ಸತ್ತವರ ಸಂಖ್ಯೆ 3226 ಆಗಿದೆ ಇಟಲಿಯಲ್ಲಿ ಸದ್ಯಕ್ಕೆ 2503 ಮಂದಿ ಈ ಮಹಾಮಾರಿ ವೈರಸ್ ನಿಂದಾಗಿ ಸಾವನ್ನಪ್ಪಿದ್ದಾರೆ ಕಂಪ್ಲೀಟ್ ಆಗಿ ಇಟಲಿ ಸ್ತಬ್ಧವಾಗಿಬಿಟ್ಟಿದೆ ಅಲ್ಲಿ ಮರಣ ಮೃದಂಗವನ್ನ ಕೊರೋನಾ ವೈರಸ್ ಬಾರಿಸ್ತಾ ಇದೆ ಎರಡು ಗಂಟೆಯಲ್ಲಿ ಯಾವುದೇ ಪರೀಕ್ಷೆ ಮಾಡೋದಕ್ಕೆ ಅಸಾಧ್ಯ ಕೊರೋನಾ ಸೋಂಕು ಪರೀಕ್ಷೆಗೆ ಕನಿಷ್ಠ 4 ಗಂಟೆನಾದರೂ ಬೇಕಂತೆ ಬಂದ ತಕ್ಷಣ ಜೊತೆಗೆ ವಿದೇಶದಿಂದ ಯಾರಾದರೂ ಬಂದಿದ್ರೆ ಅಥವಾ ಇಲ್ಲಿನ ನಾಗರಿಕರು ಅವರ ಜೊತೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸೋ ನೀವು ಇಮಿಡಿಯೇಟ್ ಆಗಿ ಪರೀಕ್ಷೆಗೆ ಒಳಪಡಬೇಕು ತಪಾಸಣೆ ಮಾಡಿಸಿಕೊಳ್ಳಬೇಕು ಅಂತ ಆರೋಗ್ಯ ಇಲಾಖೆ ಸರ್ಕಾರ ಎಲ್ಲ ಕಟ್ಟುನಿಟ್ಟಿನ ಆದೇಶವನ್ನ ಹೊರಡಿಸಿದೆ ಮನವಿಯನ್ನ ಮಾಡ್ಕೊಂಡಿದೆ ನಾಗರಿಕರಲ್ಲಿ ಬಟ್ ಇವಾಗ ಆ ಪರೀಕ್ಷೆ ಹೆಂಗಾಗುತ್ತೆ ಸಡನ್ ಆಗಿ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ 2 ಗಂಟೆಯಲ್ಲಿ ಯಾವುದೇ ಪರೀಕ್ಷೆ ಸಾಧ್ಯ ಇಲ್ಲ ಕನಿಷ್ಠ 4 ಗಂಟೆನಾದರೂ ಬೇಕು ಅದಕ್ಕೆ ಲ್ಯಾಬ್ ಎಲ್ಲ ಬೇಕಾಗುತ್ತೆ ಅಂತ ನ್ಯೂಸ್ 18 ಕನ್ನಡಕ್ಕೆ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಊಟ ನಿದ್ದೆ ಇಲ್ಲದೆ ಸಂಪೂರ್ಣವಾಗಿ ಈಗ ತೊಡಗಿಸಿಕೊಂಡಿದ್ದೀನಿ ನಾನು ಎಲ್ಲ ಕಡೆ ವಿಸಿಟ್ ಮಾಡ್ತಾ ಇದ್ದೀನಿ ನಾವು ಕೂಡ ಅದನ್ನ ಗಮನಿಸಿಕೊಳ್ಳತಾ ಇದೀವಿ ದಿನನಿತ್ಯ ಸಾಕಷ್ಟು ಇದರ ಬಗ್ಗೆನೇ ಮಾಹಿತಿ ಕೊಡ್ತಾ ಇದ್ದಾರೆ ಸಾಕಷ್ಟು ಪ್ಲೇಸಸ್ ಗಳಿಗೆ ಸುಧಾಕರ್ ಅವರು ವಿಸಿಟ್ ಮಾಡ್ತಾ ಇದ್ದಾರೆ ಅಂದ್ರೆ ಸುಧಾಕರ್ ಅವರು ಈ ವಿಚಾರವಾಗಿ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡೋಣ ರಾಜ್ಯದಲ್ಲಿ ಕರೋನಾ ತಡೆಗಟ್ಟಲು ಸರ್ಕಾರ ಸಮರೋಪಾದಿಯಲ್ಲಿ ಕೆಲಸ ಮಾಡುತ್ತಿದೆ ಇಬ್ಬರು ಮಿನಿಸ್ಟರ್ಗಳು ಒಬ್ಬರು ಆರೋಗ್ಯ ಸಚಿವರು ಇನ್ನೊಬ್ಬರು ವೈದ್ಯಕೀಯ ಸಚಿವರು ತಮ್ಮದೇ ಆದ ರೀತಿಯಲ್ಲಿ ಕಾರ್ಯಚಟುವಟಿಕೆಯನ್ನು ಮಾಡುತ್ತಿದ್ದಾರೆ ಈ ಸಂಬಂಧಪಟ್ಟಾಗೆ ನಮ್ಮ ಜೊತೆ ಮಾತನಾಡಲು ವೈದ್ಯಕೀಯ ಶಿಕ್ಷಣ ಸಚಿವರಾಗಿರತಕ್ಕಂತ ಡಾಕ್ಟರ್ ಸುಧಾಕರ್ ಅವರಿದ್ದಾರೆ ಸುಧಾಕರ್ ಅವರೇ ಒಟ್ಟು ಈ ರಾಜ್ಯದಲ್ಲಿ 6.5 ಕೋಟಿಗೂ ಕೂಡ ಹೆಚ್ಚು ಜನಸಂಖ್ಯೆ ಇದ್ದಾರೆ ಇರತಕ್ಕಂತ ಒಟ್ಟು ಲ್ಯಾಬ್ ಕೇವಲ 5 ಪ್ರತಿ ಜಿಲ್ಲೆಗೂ ಒಂದು ಲ್ಯಾಬ್ ಕೂಡ ಬೇಕಾಗಿದೆ ಆದರೆ 5 ಲ್ಯಾಬ್ ನಲ್ಲಿ ನೀವು ಎಷ್ಟು ಮಟ್ಟಿಗೆ ಈ ಕರೋನಾ ತಡೆಗಟ್ಟುವ ಪ್ರಯತ್ನವನ್ನ ಮಾಡ್ತೀರಾ ಒಂದು ಲ್ಯಾಬ್ ಅಲ್ಲಿ ಸೃಷ್ಟಿ ಮಾಡಿದ್ರೆ 2 ಅವರ್ ರಿಪೋರ್ಟ್ ಸಿಗುತ್ತೆ ಬೆಂಗಳೂರಿಗೆ ಬಂದು 3 ದಿನ ಕಾಯಂತ ಸ್ಥಿತಿ ನಿರ್ಮಾಣ ಇದೆ ಇದ ನಿಮ್ಮ ಸಮರೋಪಾದಿ ಇಡಿ ವಿಶ್ವದಲ್ಲಿ 2 ಗಂಟೆಯಲ್ಲಿ ಯಾವ ರಿಸಲ್ಟ್ ಕೊಡಕಾಗಲ್ಲ ಕೋವಿಡ್ 19 ಕೊಡಲಿಕ್ಕಾಗಲ್ಲ ಮೊದಲನೇದು ಮಿನಿಮಮ್ ಟು ಮಿನಿಮಮ್ ದ ಬೆಸ್ಟ್ ಎಕ್ವಿಪ್ಮೆಂಟ್ ಇದ್ರು ಕೂಡ ಮಿನಿಮಮ್ 4 ಅವರ್ಸ್ ಬೇಕು 4 ಗಂಟೆಯಿಂದ 10 ಗಂಟೆ ಬೇಕು 15 ನಿಮಿಷಕ್ಕಾಗೋ ಟೆಸ್ಟ್ ಬೇರೆ ಅದು ಸೀ ದೇರ್ ಆರ್ ಲಾಟ್ ಆಫ್ ಮೆಡಿಕಲ್ ಇಶ್ಯೂಸ್ ಇನ್ ದಿಸ್ ಯಾರು ಇದನ್ನ ಟೆಸ್ಟ್ ಮಾಡಿಸ್ಕೊಳ್ಳೋರು ಅನ್ನೋದು ಫಸ್ಟ್ ನಾನು ಮೊದಲಿನಿಂದ ಕೂಡ ಬಹಳ ಸ್ಪಷ್ಟವಾಗಿ ರಾಜ್ಯದ ಜನತೆಗೆ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ ಯಾರಿಗೆ ರೋಗದ ಲಕ್ಷಣ ಇರ್ತದೆ ಯಾರು ಇಂಥ ದೇಶಗಳಿಂದ ಬಂದಿರ್ತಾರೆ ಪ್ರವಾಸಿಗರು ಅವರಿಗೆ ರೋಗದ ಲಕ್ಷಣ ಬರಬೇಕು ಅವಾಗ ಮಾತ್ರ ಅಂತವರು ಮಾತ್ರ ಟೆಸ್ಟ್ ಅನ್ನು ಮಾಡಿಸುವಂಥದ್ದು ICMR ಅವರು ನಾವು ಕರ್ನಾಟಕದ ಸರ್ಕಾರ ಅಲ್ಲ ನಾವು ತೀರ್ಮಾನ ಮಾಡಿರೋದು ಕೇಂದ್ರ ಸರ್ಕಾರದ ICMR ಇವತ್ತು ನಮಗೆ ಗೈಡ್ಲೈನ್ಸ್ನ ಮಾರ್ಗಸೂಚಿಯನ್ನು ಹಾಕೊಟ್ಟಿದ್ದಾರೆ ಯಾರಿಗೆ ಮಾಡಬೇಕು ಏನು ಅಂತೇಳಿ ನಾವು ತೀರ್ಮಾನ ತಗೊಂಡಿದ್ದಲ್ಲ ನಮ್ಮ ಸರ್ಕಾರ ತಗೊಂಡಿದ್ದಲ್ಲ ಇನ್ಫ್ಯಾಕ್ಟ್ ನಮ್ಮ ಸರ್ಕಾರ ಇಡೀ ದೇಶದಲ್ಲೇ ಒಂದು ಮಾದರಿ ರೀತಿಯಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಆದೇಶದಂತೆ ನಾವು ಸರ್ ನಾವು ಎಕ್ಸ್ಪರ್ಟ್ ಅಂತ ಹೇಳಿದೀವಿ ಲ್ಯಾಬ್ ಸೆಟಪ್ಗೆ ಮಿನಿಮಮ್ 20-21 ಡೇಸ್ ಬೇಕಂತೆ ಅಂದರೆ 21 ದಿವಸ ಟೈಮ್ ತಗೊಳುತ್ತೆ ಜೊತೆಗೆ ಈ ಕರೋನಾ ವೈರಸ್ ಪತ್ತೆಗೆ ಸಂಬಂಧಪಟ್ಟ ಹಾಗೆ ಲ್ಯಾಬ್ ಟೆಕ್ನಿಷಿಯನ್ಸ್ ಕೂಡ ಟ್ರೈನಿಂಗ್ ಆಗಬೇಕಾಗಿದೆ ಅಂತೆ ಇದು ನಿಜನಾ ನಮಗೆ ಎಕ್ಸ್ಪರ್ಟೈಸ್ ಎಲ್ಲ ಇದೆ ಇವತ್ತು ಲ್ಯಾಬ್ನ ಸೆಟಪ್ ಮಾಡೋದು ಹಣದ ಕೊರತೆ ಇನ್ನೊಂದಲ್ಲ ಇವತ್ತು ಅದಕ್ಕೆ ICMR ಅವರು ಅದಕ್ಕೆ NABL ಅಕ್ರೆಡಿಷನ್ ಆಗಬೇಕು ಇಲ್ಲ ಅಂತಂದರೆ ನಾವು ಖಾಸಗಿಯವರು ಕೂಡ ಮಾಡ್ತೀವಿ ಅಂತ ಬರ್ತಾ ಇದ್ದಾರೆ ಅವ್ರಿಗೂ ಕೊಡ್ಬೋದಿತ್ತಲ್ವಾ ಅವ್ರು ಇನ್ನೂ ಕಡಿಮೆ ರೇಟಲ್ಲೇ ಮಾಡ್ತೀನಿ ಅಂತಾರೆ ದಟ್ ಈಸ್ ನಾಟ್ ದ ಹೋಲ್ ಐಡಿಯಾ NABL ಅವರು ಅಕ್ರೆಡಿಟ್ ಮಾಡಬೇಕು ಅದನ್ನು ಹಾಗಾಗಿ ನಾವು ಕೊಡುವಂಥ ರಿಸಲ್ಟ್ ಏನಿದೆ ರಿಪೋರ್ಟ್ ಏನಿದೆ ಅದು ಅಕ್ಯುರೇಟ್ ಆಗಿರಬೇಕು ಎಷ್ಟು ಕೋಟಿ ಹಣವನ್ನು ಸರ್ಕಾರ ಈ ಕೂಡಲೇ ಬಿಡುಗಡೆ ಮಾಡಿದೆ ಸರ್ ಈಗ ಹಣದ್ದೆಲ್ಲ ಈಗ ನೋಡಿ ಆರೋಗ್ಯ ಸಚಿವಾಲಯದಿಂದ ಹಣ ರಿಲೀಸ್ ಆಗೋದು ಈಗ ಕೇಂದ್ರ ಸರ್ಕಾರ ಕೂಡ ಈಗಾಗಲೇ 84 ಕೋಟಿಯಷ್ಟು ಡಿಸ್ಟ್ರೆಸ್ ಫಂಡ್ಸಿಂದ ಅವರು ಕೂಡ ಕೊಟ್ಟಿದ್ದಾರೆ ಇಮ್ಮಿಡಿಯೇಟಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೂಡ 14 ಕೋಟಿಯಷ್ಟು ಅನೇಕ ಸಾಮಗ್ರಿಗಳನ್ನು ತೆಗೆದುಕೊಳ್ಳಿಕ್ಕೆ ಆರೋಗ್ಯ ಇಲಾಖೆಯವರಿಗೆ ಅದನ್ನು ಕಳೆದ ವಾರನೇ ಕೊಟ್ಟಿದ್ದರು
ಹಾಗಾಗಿ ಹಣದ ಸಮಸ್ಯೆ ಏನೂ ಇಲ್ಲ ಇವತ್ತು ಸಾಮಾಜಿಕವಾದಂತ ಅಂತರ ಕಾಯ್ದುಕೊಳ್ಳದೆ ಇದಕ್ಕೆ ಸೊಲ್ಯೂಷನ್ ದಿ ಸೊಲ್ಯೂಷನ್ ದಿಸ್ ಇಸ್ ದ ಫಸ್ಟ್ ಸೊಲ್ಯೂಷನ್ ಅಂಡ್ ದಿಸ್ ಇಸ್ ದ ಲಾಸ್ಟ್ ಸೊಲ್ಯೂಷನ್ ಹಾಗಾಗಿ ಕೋವಿಡ್ 19 ಬಂದ ಕೂಡಲೇ ಸಾವು ಆಗಲ್ಲ ಜನರಿಗೆ ಇವಿಷ್ಟು ಸಚಿವ ಡಾಕ್ಟರ್ ಸುಧಾಕರ್ ಅವರ ಮಾತುಗಳು ಒಟ್ಟಾರೆ ಲ್ಯಾಬೊರೇಟರಿ ಸೆಟಪ್ ಗಳನ್ನ ಅದಷ್ಟು ಬೇಗ ಆಗ್ತೀವಿ ಎಂಬ ಮಾತನ್ನು ಕೂಡ ಹೇಳಿದ್ದಾರೆ ಜನರು ಯಾರು ಭಯಪಡಬೇಡಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಚಿದಾನಂದ ಪಟೇಲ್ ನ್ಯೂಸ್ 18 ಕನ್ನಡ ಬೆಂಗಳೂರು ಕಲಬುರಗಿಯಲ್ಲಿ ಕೊರೋನಾ ಭೀತಿ ಜೊತೆಗೆ ಗಾಸಿಪ್ ಕೂಡ ಹಬ್ಬಿ ಬಿಟ್ಟಿದೆ ಪೆಟ್ರೋಲ್ ಬಂಕ್ ಬಂದ್ ಆಗುತ್ತೆ ಅಂತ ಒಂದು ವದಂತಿಯಲ್ಲಿ ಹಬ್ಬಿ ಬಿಟ್ಟಿದೆ ಕಲಬುರಗಿಯಲ್ಲಿ ಕೊರೋನಾ ಭೀತಿ ಎಷ್ಟರ ಮಟ್ಟಿಗಿದೆ ಅಂತ ನಾವು ಪದೇ ಪದೇ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾನೆ ಇದ್ದೀವಿ ಬಟ್ ಒಂದು ಅದ್ರ ಜೊತೆಗೆ ಒಂದು ಗಾಸಿಪ್ ಕೂಡ ಹಬ್ಬಿಟ್ಟಿದೆ ಅಂದ್ರೆ ರಾತ್ರೋರಾತ್ರಿ ಪೆಟ್ರೋಲ್ ಬಂಕ್ ಬಂದ್ ಆಗ್ಬಿಡುತ್ತೆ ಅಂತ ವದಂತಿ ಹಬ್ಬದ ಕೂಡ್ಲೆ ರಾತ್ರೋರಾತ್ರಿ ಪೆಟ್ರೋಲ್ ಬಂಕ್ಗೆ ಜನ ದೌಡಾಯಿಸ್ಕೊಂಡು ಬಂದಿದ್ದಾರೆ ಪೆಟ್ರೋಲ್ ಹಾಕ್ಸೋದಕ್ಕೆ ರಾತ್ರೋರಾತ್ರಿ ಬಂಕ್ ಹತ್ರ ಬಂದಿದ್ದಾರೆ ಸವಾರರು ಬೈಕ್ ಹಾಗೇನೆ ಕಾರ್ಗಳನ್ನ ತಗೊಂಡು ಬಂದಿದ್ದಾರೆ ಪೆಟ್ರೋಲ್ ಹಾಕ್ಸೋದಕ್ಕೆ ಹರ ಸಾಹಸ ಪಟ್ಟಿದ್ದಾರೆ ಮಧ್ಯರಾತ್ರಿ ಆದ್ರೂ ಕೂಡ ಪೆಟ್ರೋಲ್ ಹಾಕಿಸ್ಕೊಳ್ಳೋಕೆ ಸಾರ್ವಜನಿಕರು ಮುಗಿ ಬಿದ್ದಿದ್ರು ಜಿಲ್ಲಾಡಳಿತ ಯಾವುದೇ ಅಧಿಕೃತವಾಗಿ ಆದೇಶವನ್ನ ಕೊಟ್ಟಿರಲಿಲ್ಲ ಬಟ್ ಜನರಿಂದ ಜನರಿಗೆ ಈ ಒಂದು ಗಾಸಿಪ್ ಹಬ್ಬಿಟ್ಟಿತ್ತು ಪೆಟ್ರೋಲ್ ಬಂಕ್ ಬಂದ್ ಆಗ್ಬಿಡುತ್ತಂತೆ ರಾತ್ರೋರಾತ್ರಿ ಬಂದ್ ಮಾಡುವಂತ ಚಾನ್ಸಸ್ ಇದೆ ಅಂತ ಗೊತ್ತಾದ ತಕ್ಷಣ ಈ ವಾಹನ ಸವಾರರು ಕ್ಯೂನಲ್ಲಿ ಬಂದಿದ್ದಾರೆ ಮಧ್ಯರಾತ್ರಿ ಆದರೂ ಕೂಡ ಅವ್ರಿಗೊಂಥರ ಆತಂಕ ಸರಿ ಪೆಟ್ರೋಲ್ ಡೀಸೆಲ್ ಏನಿದೆ ಅದನ್ನ ಹಾಕಿಸ್ಕೊಂಡು ಹೋಗ್ಬೋಣ ಮತ್ತೆ ಇನ್ನೆಷ್ಟು ದಿನ ಬಂದ್ ಮಾಡ್ತಾರೋ ಏನೋ ಅಂತ ವಾಹನ ಸವಾರರು ಪಾಪ ಹರಸಾಹಸ ಪಟ್ಕೊಂಡು ಕ್ಯೂನಲ್ಲಿ ನಿಂತ್ಕೊಂಡು ಈ ವದಂತಿಗೆ ಕಿವಿಗೊಟ್ಟಿದ್ದಾರೆ ಬಟ್ ಜಿಲ್ಲಾಡಳಿತದಿಂದ ಯಾವುದೇ ಆದೇಶ ಇರಲಿಲ್ಲ ಬಟ್ ಅದು ಹೆಂಗೆ ಅದು ಸ್ಪ್ರೆಡ್ ಆಯ್ತೋ ಗೊತ್ತಿಲ್ಲ ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಕೊರೋನಾ ವೈರಸ್ ಬಗ್ಗೆ ತಲೆ ಬೂಡ ಇಲ್ಲದೆ ಇರುವಂತ ಒಂದಿಷ್ಟು ಮೆಸೇಜ್ಗಳೆಲ್ಲ ಫಾರ್ವರ್ಡ್ ಮಾಡ್ತಾ ಇದ್ದಾರೆ ಅದೆಲ್ಲ ಪಾಸ್ ಆಗ್ತಾ ಇದೆ ಮೆಸೇಜ್ಗಳು ಕಲಬುರಗಿ ವಿಚಾರ ಅಂತಂದ್ರೆ ದೇಶದಲ್ಲೇ ಸುದ್ದಿ ಮಾಡ್ತಾ ಇದೆ ಸದ್ಯಕ್ಕೆ ಕಲಬುರಗಿ ಯಾಕಂದ್ರೆ ಕೊರೋನಾ ಪಾಸಿಟಿವ್ ಆಗಿದ್ದು ಅದ್ರ ಜೊತೆಗೆ ಸಾವಾಗಿದ್ದು ಕಲಬುರಗಿಯಲ್ಲೇ ನಮ್ಮ ದೇಶದಲ್ಲಿ ಫಸ್ಟ್ ಟೈಮ್ ಆಗಿರೋದ್ರಿಂದ ಫಸ್ಟ್ ಕೇಸ್ ಅಲ್ಲಿ ರಿಜಿಸ್ಟರ್ ಆಗಿದ್ರಿಂದ ಒಂಥರ ಆತಂಕ ಸಹಜವಾಗಿ ಜಿಲ್ಲೆಯ ಜನರಲ್ಲಿ ವ್ಯಾಪಿಸ್ಬಿಟ್ಟಿದೆ ಅದ್ರ ಜೊತೆಗೆ ಈ ವದಂತಿ ಬೇರೆ ಬಹುಶಃ ಸೋಷಿಯಲ್ ಮೀಡಿಯಾದಲ್ಲೇ ಯಾರು ಹಬ್ಬಿಸ್ಬಿಟ್ಟಿದ್ದಾರೆ ಅನ್ಸುತ್ತೆ ಅದ್ರ ಜೊತೆಗೆ ಜನರ ಅಂದ್ರೆ ಬಾಯಿಂದ ಬಾಯಿಗೆ ಹಬ್ಬಿದೆ ಪೆಟ್ರೋಲ್ ಬಂಕ್ ಏನೋ ಬಂದ್ ಮಾಡಿಬಿಡ್ತಾರಂತೆ ಬೇಗ ಬೇಗ ಹಾಕಿಸ್ಕೊಂಡ್ರೆ ಒಳ್ಳೇದು ಅಂತ ಯಾರೋ ಹಬ್ಬಿಸಿದ ಸುದ್ದಿ ಅದು ಎಷ್ಟು ಮಟ್ಟಿಗೆ ಎಫೆಕ್ಟ್ ಕೊಟ್ಟಿದೆ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ ಇದು ಕಲಬುರಗಿ ಜಿಲ್ಲೆಯಲ್ಲಿ ವಾಹನ ಸವಾರರು ಆತಂಕದಿಂದ ಪೆಟ್ರೋಲ್ ಬಂಕ್ಗೆ ಮುಗಿಬಿದ್ದಿರುವಂತ ದೃಶ್ಯ ರಾತ್ರೋರಾತ್ರಿ ಪೆಟ್ರೋಲ್ ಬಂಕ್ ಬಂದ್ ಮಾಡ್ಬಿಡ್ತಾರೆ ಅಂತ ಒಂದು ವದಂತಿ ಹಬ್ಬಿಟ್ಟಿತ್ತು ಕಲಬುರಗಿಯಲ್ಲಿ ಹಂಗಾಗಿ ಜನ ಇದ್ರೂ ಇರಬಹುದೇನೋ ಯಾಕಂದ್ರೆ ಈಗ ಸದ್ಯಕ್ಕಂತೂ ಸ್ವಯಂ ಘೋಷಿತ ಬಂದ್ ವಾತಾವರಣ ನಿರ್ಮಾಣ ಆಗ್ಬಿಟ್ಟಿದೆ ಕಲಬುರಗಿಯಲ್ಲಿ ಈಗ ರಾಜ್ಯ ಸರ್ಕಾರ ಈಗ ಏನು ಒಂದು ವಾರ ಆದೇಶ ಕೊಟ್ಟಿತ್ತು ಕರ್ನಾಟಕ ಸ್ತಬ್ಧವಾಗಬೇಕು ಅಂತ ಇನ್ನೊಂದು ವಾರ ಎಕ್ಸ್ಟೆಂಡ್ ಮಾಡುವಂತ ಚಾನ್ಸಸ್ ಇದೆ ಇನ್ನು ಸುಧಾಕರ್ ಅವ್ರು ನಿನ್ನೆ ಹೇಳಿದ ಪ್ರಕಾರ ನನಗೆ ಆತಂಕ ಇರೋದು ನಮ್ಮ ರಾಜ್ಯದಲ್ಲಿ ಕಲಬುರಗಿ ಬಗ್ಗೆನೇ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅಂದ್ರೆ ಕಲಬುರಗಿನೇ ಎಲ್ಲರೂ ಕೂಡ ಫೋಕಸ್ ಮಾಡಿ ಮಾತಾಡ್ತಿದ್ದಾರೆ ಯಾಕಂದ್ರೆ ಆ ವೃದ್ಧ ಪ್ರೈಮರಿಯಾಗಿ ಜೊತೆಗೆ ಸೆಕೆಂಡರಿಯಾಗಿ ಒಂದು 500-1000 ಜನ ಜೊತೆಗೆ ಒಂದು ಕಾಂಟ್ಯಾಕ್ಟ್ಗೆ ಬಂದಿರೋದು ಹಂಗಾಗಿ ಯಾರ್ಯಾರಿಗೆ ಪಾಸಿಟಿವ್ ಬರುತ್ತೋ ಹಂಗಾಗಿ ಕಲಬುರಗಿ ಪರಿಸ್ಥಿತಿ ಸದ್ಯಕ್ಕೆ ಏನು ಎತ್ತ ಹೇಳಕ್ ಸಾಧ್ಯ ಇಲ್ಲ ಈ ಮಧ್ಯದಲ್ಲಿ ಗಾಸಿಪ್ಗಳು ಬೇರೆ ಪೆಟ್ರೋಲ್ ಬಂಕ್ ಬಂದ್ ಮಾಡ್ಬಿಡ್ತಾರಂತೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಈ ವದಂತಿ ಹಬ್ಬದ ತಕ್ಷಣ ಜಿಲ್ಲಾಡಳಿತ ಏನು ಆದೇಶ ಕೊಟ್ಟಿರಲಿಲ್ಲ ಬಟ್ ಯಾರು ಈ ವದಂತಿ ಹಬ್ಬಿಸಿದ್ರು ಅದು ಗೊತ್ತಿಲ್ಲ ಬಟ್ ಜನ ಮಾತ್ರ ಆತಂಕಕ್ಕೆ ಒಳಗಾಗಿದ್ರು ಆದರೂ ಆಗ್ಬಹುದೇನೋ ಯಾರು ಗೊತ್ತು ಸೇಫ್ಟಿಗೆ ಇರಲಿ ಮೊದಲೇ ನಾವು ನಮ್ಮ ವೆಹಿಕಲ್ಗೆ ಪೆಟ್ರೋಲ್ ಡೀಸೆಲ್ ಎಲ್ಲ ಹಾಕಿಸ್ಕೊಂಬಿಡೋಣ ಅಂತ ಮಧ್ಯರಾತ್ರಿ ಆದರೂ ಕೂಡ ಕ್ಯೂನಲ್ಲಿ ನಿಂತಿದ್ದಾರೆ ಆ ಪೆಟ್ರೋಲ್ ಬಂಕ್ ಎಷ್ಟು ರಶ್ ಆಗಿದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ ರಾತ್ರೋರಾತ್ರಿ ಪೆಟ್ರೋಲ್ ಬಂಕ್ಗೆ ಈ ರೀತಿಯಾಗಿ ವಾಹನ ಸವಾರರು ಮುಗಿಬಿದ್ದು ಬಂದಿದ್ದಾರೆ ವದಂತಿಗೆ ಕಿವಿಗೊಟ್ಟಿದ್ರಿಂದ ಈ ರೀತಿ ಎಡವಟ್ಟಲ್ಲಿ ಆಗಿದೆ ಬಟ್ ಜಿಲ್ಲಾಡಳಿತದಿಂದ ಸದ್ಯದ ತನಕ ಈ ರೀತಿ ಪೆಟ್ರೋಲ್ ಬಂಕ್ ಬಂದ್ ಮಾಡಬೇಕು ಕಲಬುರಗಿಯಲ್ಲಿ ಅಂತ ಯಾವುದೇ ಮಾಹಿತಿ ಇಲ್ಲ ಇನ್ನು ಕೊರೋನಾ ವೈರಸ್ ಭೀತಿ ಹಿನ್ನೆಲೆಯಲ್ಲಿ ತಿರುಪತಿಯಲ್ಲಿ ಕ್ಲೀನಿಂಗ್ ಕಾರ್ಯ ನಡೀತಾ ಇದೆ ಸ್ವಚ್ಛತೆಗೆ ಮುಂದಾಗಿದೆ ತಿರುಮಲ ತಿರುಪತಿ ಆಡಳಿತ ಮಂಡಳಿ
ಕೊರೋನಾ ವೈರಸ್ ಭೀತಿ ಹಿನ್ನೆಲೆಯಲ್ಲಿ ತಿರುಪತಿಯಲ್ಲಿ ಕ್ಲೀನಿಂಗ್ ಕಾರ್ಯ ನಡೆಯತಾ ಇದೆ ಸ್ವಚ್ಛತೆಗೆ ಮುಂದಾಗಿದೆ ಟಿಟಿಡಿ ಆಲ್ರೆಡಿ ಈಗ ಭಕ್ತರಲ್ಲಿ ಒಂದು ಮನವಿಯನ್ನ ಮೊನೆತಾನೆ ಟಿಟಿಡಿ ಮಾಡ್ಕೊಂಡಿತ್ತು ನಿಮ್ಮಲ್ಲಿ ಸಿಂಪ್ಟಮ್ಸ್ ಇದ್ರೆ ದಯಮಾಡಿ ಬರಬೇಡಿ ಅಂತ ಈಗ ಕ್ಲೀನಿಂಗ್ ಕಾರ್ಯ ನಡೆಯತಾ ಇದೆ ದೃಶ್ಯದಲ್ಲೂ ಕೂಡ ಅದನ್ನ ಗಮನಿಸ್ತಾ ಇದೀವಿ ಯಾಕಂದ್ರೆ ತಿರುಪತಿ ಅಂದ ತಕ್ಷಣ ಸಾಕಷ್ಟು ಸಂಖ್ಯೆಯಲ್ಲಿ ಜನ ದಿನನಿತ್ಯ ಬರ್ತಾರೆ ಬಟ್ ಕೊರೋನಾ ಎಫೆಕ್ಟ್ ನಿಂದಾಗಿ ಅದು ಕಡಿಮೆ ಆಗಿದೆ ಬಟ್ ಆದರೂ ಕೂಡ ಜನ ಅಲ್ಲಿಗೆ ಈಗಲೂ ಹೋಗ್ತಾ ಇದ್ದಾರೆ ಸೋ ಹಾಗಾಗಿ ಈಗ ಸ್ವಚ್ಛತೆಯನ್ನ ಮಾಡಲೇಬೇಕಾಗುತ್ತೆ ಯಾಕಂದ್ರೆ ಕೊರೋನಾ ವೈರಸ್ ತಡೆಗಟ್ಟಬೇಕು ಅಂತಂದ್ರೆ ಅವಾಯ್ಡ್ ಮಾಡಬೇಕು ಅಂತಂದ್ರೆ ಅದು ಸ್ಪ್ರೆಡ್ ಆಗದಂತೆ ನೀವು ಅವಾಯ್ಡ್ ಮಾಡಬೇಕು ಅಂದ್ರೆ ಸ್ವಚ್ಛತೆ ಮೊರೆ ಹೋಗಲೇಬೇಕಾಗುತ್ತೆ ಹಾಗಾಗಿ ಸದ್ಯಕ್ಕೆ ಅಲ್ಲಿ ದಿನನಿತ್ಯ ಸಾವಿರಾರು ಜನ ಕಾಂಟ್ಯಾಕ್ಟ್ ಗೆ ಬರ್ತಾರೆ ದೇವಸ್ಥಾನಕ್ಕೆ ಬರ್ತಾರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಸದ್ಯಕ್ಕೆ ಟಿಟಿಡಿ ಅಲ್ಲಿ ಸ್ವಚ್ಛತಾ ಕಾರ್ಯವನ್ನ ಮಾಡ್ತಾ ಇದೆ ಸಂಪೂರ್ಣವಾಗಿ ಸ್ವಚ್ಛ ಕಾರ್ಯವನ್ನ ಸಿಬ್ಬಂದಿ ಅಲ್ಲಿ ಮಾಡ್ತಾ ಇದ್ದಾರೆ ವಾಹನ ಅಲ್ಲಿ ನೋಡ್ತಾ ಇದ್ದೀವಲ್ಲ ಆ ವಾಹನಗಳಿಗೂ ಕೂಡ ಔಷಧಿಯನ್ನ ಸಿಂಪಡನೆ ಮಾಡ್ತಾ ಇದ್ದಾರೆ ಅಂದ್ರೆ ವೆಹಿಕಲ್ ಇಂದ ಕೂಡ ಹರಡುವಂತ ಚಾನ್ಸಸ್ ಇರುತ್ತೆ ಈ ವೈರಸ್ ಹಾಗಾಗಿ ಅಲ್ಲಿಗೆ ಯಾವೆಲ್ಲ ವೆಹಿಕಲ್ಸ್ ಬರ್ತಾ ಇದೆ ಸೋ ಅವಕ್ಕೂ ಕೂಡ ಈಗ ಒಂದು ಔಷಧಿ ಸಿಂಪಡನೆ ಮಾಡುವಂತ ಕಾರ್ಯ ಬಸ್ಗಳಿಗೂ ಕೂಡ ಇದೆ ರೀತಿಯಾಗಿ ಔಷಧಿ ಸಿಂಪಡನೆಯನ್ನ ಅಲ್ಲಿ ಸಿಬ್ಬಂದಿ ಮಾಡ್ತಾ ಇದ್ದಾರೆ ಇನ್ನು ಭಕ್ತರನ್ನ ಗಮನಿಸ್ತಾ ಇದೀವಿ ಪ್ರತಿಯೊಬ್ಬರು ಕೂಡ ಮಾಸ್ಕ್ ಧರಿಸಿಕೊಂಡೆ ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ ಬಸ್ನ ಒಳಗಡೆನೂ ಕೂಡ ಅದೇ ಪರಿಸ್ಥಿತಿ ಇರೋದು ಅಂದ್ರೆ ಸ್ವಚ್ಛತಾ ಕಾರ್ಯವನ್ನ ಮಾಡ್ತಿದ್ದಾರೆ ಊಟದ ಹಾಲ್ ಇರಬಹುದು ಹೋಟೆಲ್ ಗಳಲ್ಲಿ ಎಲ್ಲಾ ಕಡೆ ಈಗ ಸ್ವಚ್ಛತಾ ಕಾರ್ಯ ತಿರುಪತಿಯಲ್ಲಿ ಆಗ್ತಿರೋದು ತಿರುಪತಿ ತಿರುಮಲ ಆಡಳಿತ ಮಂಡಳಿ ಸ್ವಚ್ಛತಾ ಕಾರ್ಯಕ್ಕೋಸ್ಕರನೇ ಒಂದಿಷ್ಟು ಸಿಬ್ಬಂದಿಯನ್ನ ನಿಯೋಜನೆ ಮಾಡಿದೆ ಈಗ ಸರ್ಕಾರ ಇರಬಹುದು ಅಂದ್ರೆ ಆಯಾ ಸರ್ಕಾರಗಳು ಜೊತೆಗೆ ದೇವಸ್ಥಾನದ ಆಡಳಿತ ಮಂಡಳಿ ಸಾಕಷ್ಟು ಕ್ಷೇತ್ರಗಳಲ್ಲಿ ನಾವು ಮೊನ್ನೆಯಿಂದ ಗಮನಿಸಿಕೊಂಡು ಬಂದಿರೋದು ಇಂತಹ ಸಂದರ್ಭದಲ್ಲಿ ಸದ್ಯಕ್ಕೆ ಸಿಚುಯೇಷನ್ ಸರಿಯಾಗಿಲ್ಲ ಹಾಗಾಗಿ ಭಕ್ತರು ಈ ಟೈಮ್ ನಲ್ಲಿ ಬರದೇ ಇದ್ರೆ ಒಳ್ಳೆಯದು ಅಂತ ಆಡಳಿತ ಮಂಡಳಿ ಕೂಡ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದೆ ಬಟ್ ಆದರೂ ಕೂಡ ಕೆಲವರು ಈಗ ವಿಸಿಟ್ ಮಾಡ್ತಿದ್ದಾರೆ ಶಿರಡಿ ಸಾಯಿಬಾಬಾ ಮಂದಿರ ಅಂತೂ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ ನಮ್ಮ ರಾಜ್ಯದಲ್ಲೂ ಅಷ್ಟೇ ಈಗ ವಿಶೇಷ ರೀತಿಯಲ್ಲಿ ಪೂಜೆ ಪುನಸ್ಕಾರ ಏನು ಆಗ್ತಿಲ್ಲ ಹೋಮ ಹವನ ಎಲ್ಲ ನಡೆಸ್ತಾ ಇಲ್ಲ ದಿನನಿತ್ಯ ಏನು ದೇವರಿಗೆ ಪೂಜೆ ಮಾಡಬೇಕು ಸಿಂಪಲ್ ಆಗಿ ಅದಷ್ಟೇ ಮಾಡ್ತಿರೋದು ಬಟ್ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಇದೆ ಅದ್ಬಿಟ್ಟು ಬೇರೆ ಸೇವೆಯೆಲ್ಲ ಬಂದ್ ಮಾಡ್ತಿದ್ದಾರೆ ಸಾಕಷ್ಟು ದೇವಸ್ಥಾನದಲ್ಲಿ ತಿರುಪತಿ ತಿರುಮಲ ಅಂತಂದ್ರೆ ದಿನನಿತ್ಯ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಅಲ್ಲಿಗೆ ಹೋಗ್ತಾರೆ ತಿಮ್ಮಪ್ಪನ ದರ್ಶನ ಪಡ್ಕೊಳ್ತಾರೆ ಅವ್ರ ಹರಕೆ ತೀರಿಸ್ಕೊಳ್ತಾರೆ ಮುಡಿ ಕೊಡ್ತಾರೆ ಹಿಂಗೆಲ್ಲ ಅವರವ್ರ ಭಾವನೆಗೆ ಬಿಟ್ಟಂತ ವಿಚಾರ ಅದು ಆದ್ರೂ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ಬಟ್ ಸದ್ಯಕ್ಕೆ ಸಿಚುಯೇಷನ್ ಸರಿ ಇಲ್ಲ ಅಂತ ಟಿಟಿಡಿನೇ ಹೇಳಿತ್ತು ಜೊತೆಗೆ ನಿಮ್ಗೇನಾದ್ರೂ ಈ ಕೊರೋನಾ ಸಿಂಪ್ಟಮ್ಸ್ ಈ ನೆಗಡಿ ಕೆಮ್ಮು ಇಂಥದ್ದೇನಾದ್ರೂ ಇದ್ರೆ ಜ್ವರ ಇದ್ರೆ ದಯಮಾಡಿ ನೀವು ಬರಬೇಡಿ ಇತರರಿಗೆ ಸ್ಪ್ರೆಡ್ ಮಾಡಬೇಡಿ ಅಂತ ರಿಕ್ವೆಸ್ಟ್ ಅನ್ನ ಮಾಡಿಕೊಟ್ಟಿತ್ತು ಇದೀಗ ಸ್ವಚ್ಛತಾ ಕಾರ್ಯ ಅಲ್ಲಿ ಆಗ್ತಾ ಇದೆ WHO ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಕೊರೋನಾಗೆ ಸಂಬಂಧಪಟ್ಟಂತೆ ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡಿಕೊಂಡೇ ಬರ್ತಾ ಇದೆ ಬಾಲಿವುಡ್ ನಟಿಗೆ ಚಾಲೆಂಜ್ ಅನ್ನ ಹಾಕಿದೆ WHO ಆರೋಗ್ಯ ಸಂಸ್ಥೆಯಿಂದ ಕೊರೋನಾ ಬಗ್ಗೆ ಜಾಗೃತಿಯನ್ನ ಮೂಡಿಸಲಾಗ್ತಾ ಇದೆ ಈಗ ಸೆಲೆಬ್ರಿಟಿಗಳಿಗೆ ಒಂಥರ ಚಾಲೆಂಜ್ ಹಾಕ್ಬಿಟ್ರೆ ಅವ್ರು ಅಕ್ಸೆಪ್ಟ್ ಮಾಡ್ಕೊಂತಾರೆ ಅವ್ರು ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಾರೆ ಹಂಗಾಗಿ ಈಗ ಸೆಲೆಬ್ರಿಟಿಗಳು ಒಂದು ವಿಡಿಯೋ ಹಾಕಿದ್ರೆ ಅದು ವೈರಲ್ ಆಗುತ್ತೆ ಜನ ಅದನ್ನ ಫಾಲೋ ಮಾಡೋರು ಕೂಡ ಇರ್ತಾರೆ ಹಂಗಾಗಿ WHO ಇದೀಗ ಬಾಲಿವುಡ್ ನಟಿಗೆ ಚಾಲೆಂಜ್ ಹಾಕಿರೋದು ದೀಪಿಕಾ ಪಡುಕೋಣೆ ಆ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ದೀಪಿಕಾ ಪಡುಕೋಣೆ ಹ್ಯಾಶ್ಟ್ಯಾಗ್ ಸೇಫ್ ಹ್ಯಾಂಡ್ಸ್ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಇನ್ನು ಸೋಪ್ ಆಯಿಲ್ ಹಾಕೊಂಡು ಕೈಗಳನ್ನ ತೊಳೆದಿದ್ದಾರೆ ನಟಿ ಕೊರೋನಾ ತಡೆಗೆ ನೀವು ಸ್ವಚ್ಛತೆಯನ್ನ ಕಾಪಾಡಬೇಕು ನಿಮ್ಮ ಕೈಗಳನ್ನ ಸ್ವಚ್ಛವಾಗಿಡಬೇಕು ಅಂತ ಜಾಗೃತಿ ಕಾರ್ಯವನ್ನ ಅವರು ಮಾಡಿದ್ದಾರೆ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದಾರೆ WHO ಬಾಲಿವುಡ್ ನಟಿ ದೀಪಿಕಾ ಪಡುಕೋಣೆಗೆ ಈ
ಸ್ವಚ್ಛವಾಗಿಡಬೇಕು, ಜನರಲ್ಲಿ ಅರಿವು ಮೂಡಿಸಬೇಕು. ಫ್ಯಾನ್ ಫಾಲೋವರ್ ಜಾಸ್ತಿ ಇರ್ತಾರಲ್ಲ, ಅದಕ್ಕೆ ಸೇಫ್ ಹ್ಯಾಂಡ್ಸ್ ಅನ್ನೋ ನಿಟ್ಟಿನಲ್ಲಿ ಜಾಗೃತಿ ಕಾರ್ಯಕ್ರಮ ಮೂಡಿಸೋ ನಿಟ್ಟಿನಲ್ಲಿ ಒಂದು ಚಾಲೆಂಜ್ ಅನ್ನು ಹಾಕ್ತು. ಸೊ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಂತ ದೀಪಿಕಾ ಪಡುಕೋಣೆ ಅದನ್ನ ವಿರಾಟ್ ಕೊಹ್ಲಿ ಅವರಿಗೆ ಆ ಚಾಲೆಂಜ್ ಅನ್ನು ಮತ್ತೆ ಫಾರ್ವರ್ಡ್ ಮಾಡಿದ್ದಾರೆ. ಇನ್ನು ಕ್ರಿಸ್ಟಿಯಾನೋ ರೊನಾಲ್ಡೋ ಅವ್ರಿಗೂ ಕೂಡ ಈಗ ಚಾಲೆಂಜ್ ಅನ್ನು ದೀಪಿಕಾ ಪಡುಕೋಣೆ ಹಾಕಿದ್ದಾರೆ. ಅಂದ್ರೆ ಅದು ಸ್ಪ್ರೆಡ್ ಆಗ್ತಾ ಹೋಗ್ತಿದೆ. ಸೆಲೆಬ್ರಿಟಿಗಳು ಒಬ್ಬ ಚಾಲೆಂಜ್ ಅಕ್ಸೆಪ್ಟ್ ಮಾಡಿಕೊಂಡು ಬೇರೆಯವ್ರಿಗೆ ಹಾಕಿದ್ರೆ ಸೊ ಅವ್ರು ಅಕ್ಸೆಪ್ಟ್ ಮಾಡಿಕೊಂಡು ಮತ್ತೆ ಅದನ್ನ ಪಾಸ್ ಮಾಡ್ತಾ ಹೋಗ್ತಾರೆ. ಅಲ್ಲಿಗೆ ಈ ಫ್ಯಾನ್ ಫಾಲೋವರ್ಸ್ ಯಾರೆಲ್ಲ ಅವ್ರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ತಾ ಇರ್ತಾರೆ ಅವರು ಕೂಡ ಅದನ್ನ ಫಾಲೋ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಈಗ WHO ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದೆ. ಅದು ಸೆಲೆಬ್ರಿಟಿಗಳಿಗೆ ಚಾಲೆಂಜ್. ಇನ್ನು ಭಾರತೀಯ ಯೋಧನಿಗೆ ಹೆಮ್ಮಾರಿ ಕೊರೋನಾ ಅಟ್ಯಾಕ್ ಆಗಿದೆ ಅನ್ನೋ ವಿಚಾರ ಇದೀಗ ನಮಗೆ ಗೊತ್ತಾಗ್ತಾ ಇದೆ. ಭಾರತೀಯ ಸೇನೆಗೂ ಕೂಡ ಈ ಮಹಾಮಾರಿ ಒಕ್ಕರಿಸಿಕೊಂಡಿದೆ. ಇದು ಫಸ್ಟ್ ಕೇಸ್ ಭಾರತೀಯ ಸೇನೆಗೆ ಅಟ್ಯಾಕ್ ಆಗಿರೋದು. ಭಾರತೀಯ ಯೋಧನಿಗೆ ಹೆಮ್ಮಾರಿ ಕೊರೋನಾ ಅಟ್ಯಾಕ್ ಆಗಿದೆ. ಇದು ಯೋಧರಲ್ಲಿ ಫಸ್ಟ್ ಕೇಸ್ ನಾವು ಇಂಡಿಯಾದಲ್ಲಿ ನೋಡ್ತಾ ಇರೋದು. ಭಾರತೀಯ ಸೇನೆಗೂ ಕೂಡ ಮಹಾಮಾರಿ ವಕ್ರಸ್ಕೊಂಡಂತೆ ಕಾಣ್ತಾ ಇದೆ. ಲಡಾಕ್ ಸ್ಕೌಟ್ಸ್ ನ ಯೋಧನಿಗೆ ಈ ರೀತಿ ಕೊರೋನಾ ವೈರಸ್ ಅಟ್ಯಾಕ್ ಆಗಿರೋದು, ಯೋಧರಲ್ಲಿ ಅಟ್ಯಾಕ್ ಆಯಿತು ಅಂತಂದ್ರೆ ಒಂದ್ ಸ್ವಲ್ಪ ಆತಂಕ ಪಡುವಂತ ವಿಚಾರನೆ. ಯಾಕಂದ್ರೆ ಜನಸಾಮಾನ್ಯರಲ್ಲಿ ಈಗ ವೈರಸ್ ಅಟ್ಯಾಕ್ ಆದಾಗ ಕಾಂಟ್ಯಾಕ್ಟ್ ಬಂದಿರೋದು, ಬೇರೆ ಬೇರೆಯವರಿಗೆ ಇವಾಗ ಪರೀಕ್ಷೆಗಳನ್ನ ಮಾಡ್ತಿರೋದು, ತಪಾಸಣೆ ಮಾಡ್ತಿರೋದು ಸರಿ. ಬಟ್ ಈಗ ನಮ್ಮ ಗಡಿ ಕಾಯ್ತಿರುವಂತ ಯೋಧರಲ್ಲಿ ಫಸ್ಟ್ ಕೇಸ್ ರಿಜಿಸ್ಟರ್ ಆಗಿರೋದ್ರಿಂದ ಆ ಯೋಧ ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಬಂದಿದ್ದ, ಬೇರೆಯವ್ರಿಗೂ ಕೂಡ ಅದು ಸ್ಪ್ರೆಡ್ ಆಗಿರುವಂತ ಚಾನ್ಸಸ್ ಇದೆಯಾ. ಸೊ ಒಂಥರ ಗಂಭೀರ ಜೊತೆಗೆ ಆತಂಕಕಾರಿ ವಿಚಾರ ಯೋಧನಿಗೆ ಹೆಮ್ಮಾರಿ ಕೊರೋನಾ ಅಟ್ಯಾಕ್ ಆಗಿರೋದು. ಆ ಯೋಧನಿಗೆ ಹೆಂಗ್ ಬಂತು, ಬೇರೆಯವ್ರಿಗೆ ಸ್ಪ್ರೆಡ್ ಆಗಿದೆಯಾ ಅನ್ನೋ ನಿಟ್ಟಿನಲ್ಲಿ ಈಗ ಆರೋಗ್ಯ ತಪಾಸಣೆಗಳು ಆಗಬೇಕಾಗತ್ತೆ. ಕೊರೋನಾ ಆರ್ಭಟ ಎಲ್ಲೆಡೆ ಇನ್ನೂ ಕೂಡ ಮುಂದುವರೆದಿದೆ. ರಾಜ್ಯ ಸರ್ಕಾರ ಕೂಡ ಇಂದಿನಿಂದ ಇಡೀ ರಾಜ್ಯದಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಘೋಷಣೆ ಮಾಡಿತ್ತು. ಬಹುತೇಕ ಸ್ಥಳಗಳು ಖಾಲಿ ಹೊಡಿತಾ ಇದೆ. ಆದರೆ ಎಲ್ಲಕ್ಕಿಂತ ದೊಡ್ಡ ಪೆಟ್ಟು ಬೀಳ್ತಿರೋದು ವ್ಯಾಪಾರ ವಹಿವಾಟು ನಡೆಸೋರಿಗೆ. ಮುಂದಿನ ಒಂದು ವಾರ ಎಲ್ಲ ಉದ್ಯಮಗಳ ಒಟ್ಟಾರೆ ನಷ್ಟ ಸಾವಿರಾರು ಕೋಟಿ ರೂಪಾಯಿ ದಾಟಲಿದೆ. ಕೊರೋನಾ ಎಫೆಕ್ಟ್ನಿಂದ ಉಂಟಾಗಿರುವ ಶಟ್ಡೌನ್ ಎಲ್ಲಾ ಉದ್ಯಮಗಳಿಗೂ ಭಾರಿ ಹೊಡೆತ ಕೊಡ್ತಾ ಇದೆ. ಭಾರಿ ಯಂತ್ರಗಳ ತಯಾರಿಕಾ ಮತ್ತು ಸಾಫ್ಟ್ವೇರ್ ಉದ್ಯಮಗಳಿಗೆ ಅತಿ ಹೆಚ್ಚು ನಷ್ಟವಾಗುತ್ತೆ ಎಂದು ಅಂದಾಜಿಸಲಾಗಿದೆ. ಇದರ ಜೊತೆಗೆ ಗಾರ್ಮೆಂಟ್ಸ್, ಸಣ್ಣ ಕೈಗಾರಿಕೆ, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ಸ್, ಫಾರ್ಮ್, ಔಷಧಿ ತಯಾರಿಕೆ, ಆಹಾರೋತ್ಪನ್ನ ಮುಂತಾದ ನಾನಾ ಕಾರ್ಖಾನೆಗಳಿಗೂ ಕೊರೋನಾ ಭಯ ಹರಡಿದೆ. ಹೆಚ್ಚು ಜನಸಂದಣಿ ಇರದಂತೆ ನೋಡಿಕೊಳ್ಬೇಕು ಎನ್ನುವ ಸರ್ಕಾರದ ಆದೇಶದಂತೆ ಮುಂದಿನ ಒಂದು ವಾರದವರೆಗೆ ಅನೇಕ ಕಾರ್ಖಾನೆ ಕಚೇರಿಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಇದು ನೇರವಾಗಿ ಒಟ್ಟಾರೆ ಉದ್ಯಮದ ಆದಾಯಕ್ಕೆ ಪೆಟ್ಟು ಕೊಡಲಿದೆ. ಅದು ನಾವು 50% ಡೌನ್ ಅಂತ ಹೇಳಿದ್ರೆ ಮಿನಿಮಮ್ 2,000 ಕೋಟಿ ನಮಗೆ ದಿವಸಕ್ಕೆ ಲಾಸ್. ಆ 2,000 ಕೋಟಿನಲ್ಲಿ ಸರ್ವಿಸ್ ಇಂಡಸ್ಟ್ರಿ ಅಂದ್ರೆ ಈ IT ಅವರೆಲ್ಲ ಮನೆಯಲ್ಲಿ ಕುತ್ಕೊಂಡು ಮಾಡುವುದು, ಒಂದು 60% ಇದ್ದಾರೆ ಅವರು. ಮೇಜರ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ಗೆ ಲಾಸು. ಎರಡು ಸಂಸ್ಥೆನಲ್ಲೂ 4-5 ಫಂಕ್ಷನ್ಸು ಇದು ಮಾಡಬೇಕಾಯಿತು. 20-30 ಜನದಿಂದ 100-500 ಜನ ಹೊರಗೆ ಬರುವ ಮೀಟಿಂಗ್ಸ್ ಅದೆಲ್ಲ ಎಲ್ಲ ನಾವು ಕ್ಯಾನ್ಸಲ್ ಮಾಡಬೇಕು. ಕರ್ನಾಟಕದಲ್ಲಿ ಒಂದು ದಿನದಲ್ಲಿ 2,000 ಕೋಟಿಯಿಂದ 2,500 ಕೋಟಿ ರೂಪಾಯಿಗಳವರೆಗೆ ವಹಿವಾಟು ನಡೆಯುತ್ತೆ. ಇದು GST ಮುಂತಾದ ನಾನಾ ಟ್ಯಾಕ್ಸ್ಗಳನ್ನು ಹೊರತುಪಡಿಸಿದ ಮೊತ್ತ. ಒಂದು ದಿನ ಸಂಪೂರ್ಣವಾಗಿ ವಹಿವಾಟು ನಿಂತರೆ ಇಷ್ಟು ದೊಡ್ಡ ಪ್ರಮಾಣದ ನಷ್ಟವಾಗುತ್ತೆ. ಅಲ್ಲದೆ ಇದು ಅರ್ಧದಷ್ಟು ಮಾತ್ರ ನಿಂತಿರೋದ್ರಿಂದ ನಷ್ಟದ ಪ್ರಮಾಣ ಕೂಡ ಅರ್ಧದಷ್ಟಿದೆ. ಆದರೆ ಜನರ ಜೀವಕ್ಕಿಂತ ಯಾವ ವಹಿವಾಟು ದೊಡ್ಡದಲ್ಲ ಎಂದು ಮಾಲೀಕರು ಸರ್ಕಾರದ ಆದೇಶಕ್ಕೆ ತಲೆಬಾಗಿದ್ದಾರೆ. ಆ ಪರಿಸ್ಥಿತಿ ಲಾಸ್ಟ್ 1 ವೀಕ್ಲಿಂದ ನಡೀತಾ ಇದೆ. 1 ವೀಕ್ಲಿಂದ ನಡೀತಾ ಇರುವಾಗ ಆಲ್ರೆಡಿ ನಾವು ಬಿಸ್ನೆಸ್ ಲಾಸ್ ನೋಡಿದ್ರೆ ಈಗ ಸುಮಾರು ಒಂದು 2,000 ಕರೋಡ್ ಇಡೀ ಕರ್ನಾಟಕನಲ್ಲಿ ಲಾಸ್ ಆಗಿರ್ಬೋದು. ಆಮೇಲೆ ಬೆಂಗಳೂರಿನಲ್ಲಿ ಮಾತ್ರ ನಮ್ಮ ಅಂದಾಜು ಪ್ರಕಾರ 500-600 ಕ್ರೋರ್ಸ್ ಈಗ ಲಾಸ್ ಆಗಿದೆ. ಖಂಡಿತವಾಗಿ 1 ವೀಕ್. ಆಮೇಲೆ ಇವತ್ತು ಸಟರ್ಡೇ, ನಾಳೆ ಸಂಡೇ. ಸಟರ್ಡೇ ಸಂಡೇ ಅಂದರೆ ವೀಕೆಂಡ್ ಅಂದರೆ ಮಂಡೇ ಟು ಫ್ರೈಡೇ ಅಷ್ಟು ಬಿಸ್ನೆಸ್ ಆಗುತ್ತೆ. 5 ದಿವಸದಲ್ಲಿ ಆ ಬಿಸ್ನೆಸ್ ರಿಟೇಲ್ನಲ್ಲಿ ಸಟರ್ಡೇ ಸಂಡೇ ಆಗುತ್ತೆ. ಸೊ ಆ ಪ್ರಕಾರ ನೋಡಿದ್ರೆ ಬಿಸ್ನೆಸ್ ಲಾಸ್ ಆಗೇ ಆಗುತ್ತೆ.
ಮೊದಲೇ ಆರ್ಥಿಕ ಸಂಕಷ್ಟ ಪಾತಾಳಕ್ಕಿಳಿದಿರುವ ಶೇರ್ ವ್ಯವಹಾರ ನೆಲಕಚ್ಚಿರುವ ರೂಪಾಯಿ ಮೌಲ್ಯ ಕುಸಿದಿರುವ ಆಮದು ರಫ್ತು ವ್ಯವಹಾರಗಳು ಇದೆಲ್ಲದರ ಜೊತೆಗೆ ಈಗ ಅನಿವಾರ್ಯವಾಗಿ ಬಂದಿರುವ ಬಲವಂತದ ರಜೆಯಂತೆ ಕೊರೋನಾ ಎಮರ್ಜೆನ್ಸಿ ಇದೆ ಏನೇ ಇದ್ದರೂ ಜೀವ ಒಂದಿದ್ರೆ ಯಾವ ವ್ಯಾಪಾರವನ್ನು ಗೆಲ್ಲಿಸಬಹುದು ಎಂದು ಜನ ಕೂಡ ಸರ್ಕಾರದ ಮುನ್ನೆಚ್ಚರಿಕಾ ಕ್ರಮಗಳಿಗೆ ಕೈಜೋಡಿಸುತ್ತಿದ್ದಾರೆ ಸೌಮ್ಯ ಕಳಸ ಮೆಟ್ರೋ ಬ್ಯೂರೋ ನ್ಯೂಸ್ 18 ಕನ್ನಡ ದೇಶಾದ್ಯಂತ ಕೊರೋನಾ ವೈರಸ್ ಎಫೆಕ್ಟ್ ಒಂದು ಕಡೆ ಆದರೆ ಇನ್ನೊಂದು ಕಡೆ ಮಧ್ಯಪ್ರದೇಶದಲ್ಲಿ ರಾಜಕೀಯ ಬಿಕ್ಕಟ್ಟು ಯಾವ ಕ್ಲೈಮ್ಯಾಕ್ಸ್ ಸಿಗುತ್ತೆ ಅದು ಮಾತ್ರ ಗೊತ್ತಿಲ್ಲ ಮಧ್ಯಪ್ರದೇಶದಲ್ಲಿ ಆಪರೇಷನ್ ಕಮಲ ವಿಚಾರವಾಗಿ ಬೆಂಗಳೂರಲ್ಲಿ ಶಾಸಕರು ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ ಮಧ್ಯಪ್ರದೇಶದಲ್ಲಿ ಆಪರೇಷನ್ ಕಮಲ ವಿಚಾರವಾಗಿ 20 ಶಾಸಕರು ತಂಗಿದಾರಲ್ಲ ಹೋಟೆಲ್ನಲ್ಲಿ ಅಲ್ಲಿ ಕಾಂಗ್ರೆಸ್ನ ಶಾಸಕರು ಬಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ರಾಜ್ಯ ಕಾಂಗ್ರೆಸ್ ಶಾಸಕರು ಅಂದ್ರೆ ಮಧ್ಯಪ್ರದೇಶದ ಶಾಸಕರು ಬಂದಿದ್ದಾರೆ ಅದರ ಜೊತೆಗೆ ನಮ್ಮ ಕಾಂಗ್ರೆಸ್ನ ಶಾಸಕರು ಕೂಡ ಪ್ರತಿಭಟನೆಗೆ ಸಾಥನ್ನ ಕೊಟ್ಟಿದ್ದಾರೆ ಇನ್ನು ದಿಗ್ವಿಜಯ್ ಸಿಂಗ್ ಕಾಂಗ್ರೆಸ್ನ ಮುಖಂಡ ಮಧ್ಯಪ್ರದೇಶದಿಂದ ಬಂದಿದ್ದಾರೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ನಾಲ್ವರು ಕಾಂಗ್ರೆಸ್ ಶಾಸಕರ ಜೊತೆಯಲ್ಲಿ ಸಿಂಗ್ ಬಂದಿರೋದು ದಿಗ್ವಿಜಯ್ ಸಿಂಗ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೂಡ ಪ್ರತಿಭಟನೆಯಲ್ಲಿ ಸಾಥನ್ನ ಕೊಟ್ಟಿದ್ದಾರೆ ರಮಡಾ ಹೋಟೆಲ್ ಎದುರು 500ಕ್ಕೂ ಹೆಚ್ಚು ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ ನಾಲ್ವರು ಶಾಸಕರ ಜೊತೆಯಲ್ಲಿ ದಿಗ್ವಿಜಯ್ ಸಿಂಗ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಮೊನ್ನೆನೂ ಕೂಡ ಒಂದು ಸೀನ್ ಕ್ರಿಯೇಟ್ ಆಗಿತ್ತು ರೆಸಾರ್ಟ್ ಮುಂದೆ ಹೋದಂತ ಟೈಮ್ ನಲ್ಲಿ ಯಾರು ಕೂಡ ಅಂದ್ರೆ ಪೊಲೀಸರು ಅವಕಾಶವನ್ನ ಮಾಡಿಕೊಟ್ಟಿರಲಿಲ್ಲ ಖುದ್ದಾಗಿ ಅಲ್ಲಿನ ಸಚಿವರೇ ಬಂದಿದ್ರು ಒಳಗಡೆ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟರು ನಮ್ಮದೇ ಪಕ್ಷದ ಶಾಸಕರ ಜೊತೆಯಲ್ಲಿ ನಮಗೆ ಮಾತಾಡೋಕೆ ಅವಕಾಶ ಇಲ್ಲ ಅಂತ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಹೈಡ್ರಾಮಾ ಎಲ್ಲ ನಡೆದಿತ್ತು ಸೊ ಇದೀಗ ನಾವು ನೋಡ್ತಿರೋದು ದಿಗ್ವಿಜಯ್ ಸಿಂಗ್ ಅವರು 4 ಶಾಸಕರ ಜೊತೆಯಲ್ಲಿ ಬಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ್ ಪಟೇಲ್ ಚಿದಾನಂದ್ ಪಟೇಲ್ ಇಂಥದ್ದೊಂದು ಆಗುತ್ತೆ ಅಂತ ನಿರೀಕ್ಷೆ ಇತ್ತು ಯಾಕಂದ್ರೆ ಪೊಲೀಸರು ಅದಕ್ಕೆ ಅವಕಾಶ ಮೊನ್ನೆ ಮಾಡಿಕೊಟ್ಟಿರಲಿಲ್ಲ ಬಟ್ ದಿಗ್ವಿಜಯ್ ಸಿಂಗ್ ಅಂತ ನಾಯಕರು ಬಂದಿದ್ರಿಂದ ಈಗ ಏನಾದರೂ ಆಗಬಹುದಾ ಅನ್ನೋದನ್ನ ನೋಡಬೇಕು ಈಗ ರಾಜ್ಯದ ನಾಯಕರು ಕೂಡ ಸಾಥ್ ಕೊಟ್ಟಿದ್ದಾರೆ ಪ್ರತಿಭಟನೆಯಲ್ಲಿ ಸ್ಥಳದಲ್ಲಿ ಏನಾಗ್ತಿದೆ ಹಂಗಾದ್ರೆ ಸುಮಿತ್ರ ಶೆಟ್ಟಿ ಮಧ್ಯಪ್ರದೇಶ ಸರ್ಕಾರ ಪತನದ ಹಾದಿಗೆ ಹೋಗಿರುವಂತದ್ದು ಈಗಾಗಲೇ ಅಲ್ಲಿನ ಗವರ್ನರ್ ಲಾಲ್ಜಿ ಟಂಡನ್ ರವರು ಬಹುಮತ ಸಾಬೀತುಪಡಿಸುವಂತೆ ನಿನ್ನೆಯೇ ಸಾಬೀತುಪಡಿಸುವಂತೆ ಮಧ್ಯಪ್ರದೇಶದ ಕಾಂಗ್ರೆಸ್ ಮುಖ್ಯಮಂತ್ರಿ ಕಮಲ್ನಾಥ್ ಅವರಿಗೆ ಸೂಚನೆ ಕೊಟ್ಟಿದ್ರು ಅದರ ಬೆನ್ನಲ್ಲೇ ಇದೀಗ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಮೊಕದ್ದಮೆ ಹೂಡಿರ್ತಕ್ಕಂತ ಕಮಲ್ನಾಥ್ ಅವರು ಸುಪ್ರೀಂ ಕೋರ್ಟ್ ಕೂಡ ಈ ಸಂಬಂಧಪಟ್ಟಕ್ಕೆ ಇತ್ಯರ್ಥಪಡಿಸಬೇಕು ಈಗಾಗಲೇ ಅಲ್ಲಿನ ಸ್ಪೀಕರ್ ಅವರು ಇದೇ ತಿಂಗಳು 26ನೇ ತಾರೀಕಿಗೆ ಸದನವನ್ನು ಮುಂದಿಡಿರುವಂತದ್ದು ಬಹುತೇಕ 26ನೇ ತಾರೀಕು ಬಹುಮತ ಸಾಬೀತುಪಡಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಇದರ ಬೆನ್ನಲ್ಲೇ ಇದೀಗ 20 ಶಾಸಕರು ಅಂದ್ರೆ ಕಾಂಗ್ರೆಸ್ನ 20 ಎಂಎಲ್ಎಗಳು ಬೆಂಗಳೂರಿನ ರಮಣಾ ರೆಸಾರ್ಟ್ ನಲ್ಲಿ ಕಳೆದ 10 ದಿನಗಳಿಂದ ವಾಸ್ತವ್ಯ ಹೂಡಿರುವಂತದ್ದು ಈಗಾಗಲೇ ಅಷ್ಟು ಶಾಸಕರು ಆಪರೇಷನ್ ಕಮಲಕ್ಕೆ ಒಳಗಾಗಿರುವಂತದ್ದು ಅಲ್ಲದೆ ಈಗಾಗಲೇ ಈ ಸಂಬಂಧಪಟ್ಟಾಗೆ ಇದೀಗ ದಿಢೀರ್ನೆ ಅಂದ್ರೆ ನಿನ್ನೆ ತಡರಾತ್ರಿ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಹಾಗೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ದಿಗ್ವಿಜಯ್ ಸಿಂಗ್ ಹಾಗೂ ಮಧ್ಯಪ್ರದೇಶದ 4 ಕಾಂಗ್ರೆಸ್ ಶಾಸಕರುಗಳು ತಡರಾತ್ರಿ ಬೆಂಗಳೂರಿಗೆ ಆಗಮಿಸಿದ್ದಾರೆ ಬೆಂಗಳೂರಿಗೆ ಆಗಮಿಸಿದ ಕೂಡಲೇ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಕಮಲ್ನಾಥ್ ಅವರು ನಿಯೋಜಿತ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕರೆ ಮಾಡಿ ಶಾಸಕರು ಇರತಕ್ಕಂತಹ ಸ್ಥಳದಲ್ಲಿ ತಾವು ಕೂಡ ಪ್ರತಿಭಟನೆ ಮಾಡಬೇಕು ಮತ್ತು ತಮ್ಮ ನಾಯಕರು ಮತ್ತು ಕಾರ್ಯಕರ್ತರು ಕೂಡ ಪ್ರತಿಭಟನೆ ಮಾಡಬೇಕು ಇಡೀ ದೇಶಕ್ಕೆ ಮಧ್ಯಪ್ರದೇಶದಿರ್ತಕ್ಕಂಥ ಬಹುಮತ ಇರತಕ್ಕಂಥ ಸರ್ಕಾರವನ್ನ ಬಿಜೆಪಿ ಏನು ಕೆಳಗಿಳಿಸ್ತಿದೆ ಮತ್ತು ಆಪರೇಷನ್ ಕಮಲ ಮಾಡ್ತಿದೆ ನಮ್ಮ ಮಾಹಿತಿ ಹೋಗ್ಬೇಕು ಆ ಮುಖಾಂತರ ದೇಶದಲ್ಲಿ ಬಿಜೆಪಿಯ ವಿರುದ್ಧ ಒಂದು ಅಲೆ ಸೃಷ್ಟಿಯಾಗಬೇಕು ಜೊತೆಗೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇರುವಂತದ್ದು ಮತ್ತು ಆಪರೇಷನ್ ಕಮಲಕ್ಕೆ ಬಿಜೆಪಿ ಸರ್ಕಾರ ಸಾಥ್ ಕೊಟ್ಟಿದೆ ಎಂಬ ಮೆಸೇಜ್ ಅನ್ನು ಪಾಸ್ ಮಾಡಬೇಕು ಹಾಗಾಗಿ ತಾವು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕಂದ್ರೆ ಮನವಿ ಮಾಡಿದ್ರು ಆ ಮನವಿ ಮೇರೆಗೆ ಬೆಳ್ಳಂಬೆಳಗ್ಗೆ ಡಿಕೆ ಶಿವಕುಮಾರ್ ಹಾಗೂ ಕರ್ನಾಟಕದ ಕಾಂಗ್ರೆಸ್ ಶಾಸಕರಾಗಿರ್ತಕ್ಕಂಥ ಎನ್ ಎ ಹ್ಯಾರಿಸ್ ಬೈರತಿ ಸುರೇಶ್ ಕೃಷ್ಣ ಬೈರೇಗೌಡ ರಿಜ್ವಾನ್ ಅಸದ್ ಸೇರಿದಂತೆ ಕಾಂಗ್ರೆಸ್ನ ನೂರಾರು ಕಾರ್ಯಕರ್ತರು ಇದೀಗ ರಮಡಾ ಹೋಟೆಲ್ ಮುಂಭಾಗ ಜಮಾಯಿಸಿದ್ದಾರೆ ದೊಡ್ಡಬಳ್ಳಾಪುರ ರಸ್ತೆ ಇದೀಗ ಪ್ರತಿಭಟನೆ ಕಾರಣಕ್ಕೆ ಬಂದ್ ಆಗಿರುವಂತದ್ದು ಸಾವಿರಾರು ಕೈ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ಪ್ರತಿಭಟನೆಯಲ್ಲಿ ಪೊಲೀಸರು ಮತ್ತು ದಿಗ್ವಿಜಯ್ ಸಿಂಗ್ ಮಾತಿನ ಚಕಮಕಿ ಕೂಡ ನಡೆದಿದೆ ಶರ್ಮಿತಾ ಶೆಟ್ಟಿ ಯಾಕಂತ ಹೇಳಿದ್ರೆ ನೀವು ದಿಢೀರ್ನೆ ವಿಥೌಟ್ ನೋಟಿಸ್ ಪ್ರತಿಭಟನೆ ಮಾಡಿದ್ರೆ ಹಾಗಾಗಿ ಪ್ರತಿಭಟನೆಯನ್ನು ಹಿಂಪಡಿಬೇಕು ಅಂತ ಹೇಳಿ ಡಿಸಿಪಿ ಭೀಮಾಶಂಕರ್ ಗುಳೇತ್ರ ಅವರು ದಿಗ್ವಿಜಯ್ ಸಿಂಗ್ ಮನವಿಯನ್ನ ಮಾಡ್ತಿದ್ದಾರೆ ಫೈನ್ ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮ ಇನ್ಫಾರ್ಮೇಶನ್ಗೆ ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ಇದೀಗ ಫಟಾಫಟ್ ಅಂತ 30 ಪ್ರಮುಖ ಸುದ್ದಿಯನ್ನ ನಿಮ್ಮ ಮುಂದೆ ಇರ್ತೀವಿ ನೋಡ್ತಾರೆ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ